ಅತಿ ಹೆಚ್ಚು ಪ್ರೀತಿ ಮಾಡಿದ್ದು ರಾಖಿ ಜೊತೆನೆ, ಅತಿ ಹೆಚ್ಚು ಜಗಳ ಮಾಡಿರೋದು ರಾಖಿ ಜೊತೆನೆ. ರಾಖಿ ಜೊತೆ ಅಂದ್ರೆ ಆಚೆ ಹೇಳಿದ ಮಾತುಗಳನ್ನು ಹೇಳ್ತೇನೆ. ಆಚೆ ಬಂತು ಅಂತ ನೀವು ಮತ್ತು ರಾಖಿ ಸ್ಮೋಕಿಂಗ್ ಜೋನ್ ಎಲ್ಲ ಜಾಸ್ತಿ ಹೋಗ್ತಿದ್ರಿ, ಸ್ಮೋಕ್ ಮಾಡಿದ್ರಿ ಅಂತೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು, ಅದು ನಿಜನಾ ಏನಾಯ್ತು ಅಲ್ಲಿ? ಸಿ, ಸ್ಮೋಕಿಂಗ್ ಅಂತ ವಿಷಯ ಬಂದರೆ ಕದ್ದು ಮುಚ್ಚಿ ಮಾಡಬೇಕು, ಅದು ಮಾಡಬೇಕು ಅನ್ನೋ ಕೆಲವೊಬ್ಬೊಬ್ಬರು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ನಾವು ಮಾಡೋದನ್ನು ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ. ಸಿ, ಫಸ್ಟ್ ಡೇ ನಾನು ಹೋದೆ, ಆ್ಯಂಡ್ ಅಲ್ಲಿ ಫಸ್ಟ್ ಡೇ ಕೊಟ್ಟಿರಲಿಲ್ಲ, ಸೆಕೆಂಡ್ ಡೇ ಕೊಟ್ಟರು. ನಾನು ಅಷ್ಟು ಅಡಿಕ್ಷನ್ ಇಲ್ಲ ಯಾವುದಕ್ಕೂ ಆಗಲಿ, ನಂಗೆ ಬೇಕೇ ಬೇಕು ಅನ್ನಲ್ಲ. ಮುಂದೆ ಇದ್ದರೆ ಅದನ್ನು ಮಾಡಬೇಕು ಅನ್ನೋ ಒಂದು ಹುಡುಗಿ ನಾನು. ನಾನು ಹೋಗ್ಬೇಕಾದ್ರೆ ಫಾರ್ಮ್ ಫಿಲ್ ಮಾಡಿದ್ದೆ, ನನ್ನ ಬ್ರ್ಯಾಂಡ್ ಐಸ್ ಬಸ್ಟ್ ಅಂತ ಹಾಕಿದ್ದೆ, ಅದು ಕೊಟ್ಟಿದ್ರು. ಆ್ಯಂಡ್ ಫಸ್ಟ್ ಡೇ ಹೇಳಿದೆ ರಾಖಿ ಯಾರಾದರೂ ನೋಡಿದ್ರೆ ನೋಡ್ತಾರೆ ಅನ್ನೋದಾಗಿರ್ ನಾನು ಇಸ್ಕೊತಾನೆ ಇರಲಿಲ್ವಲ್ಲೋ ಅಂತ ಹೇಳಿದೆ. ಓ, ಇದು ಕಣೆ, ಇದು ನನಗೆ ಇಷ್ಟ ಆಯಿತು ಅಂತ ಹೇಳ್ದ. ಸೊ ನಾನು ಯಾವಾಗಲೂ ನನ್ನಲ್ಲಿ ನನಗೇನು ಪಾಲು ಬರ್ತಿತ್ತು ಅದು ನಾನು ಅಷ್ಟು ಹೊಡಿತಾ ಇರಲಿಲ್ಲ, ತುಂಬ ರಾಖಿಗೆ ಕೊಡ್ತಾ ಇದ್ದೆ. ಹಾಗಾಗಿ ನಾವಿಬ್ಬರು ಜಾಸ್ತಿ ಸ್ಮೋಕಿಂಗ್ ರೂಮಲ್ಲೇ ಯಾವಾಗಲೂ ಸ್ಮೋಕಿಂಗ್ ಬಗ್ಗೆ ನಾನು ನೀನು ಅಷ್ಟು ಇಸ್ಕೊಂಡೆ, ನೀನು ಇಷ್ಟು ಕೊಡಬೇಕು, ಹಂಗೆ ಕೊಡಬೇಕು, ಅಲ್ಲಿಂದನೇ ಒಂದು ಬೌಂಡಿಂಗ್ ಸ್ಟಾರ್ಟ್ ಆಯ್ತೇನೋ ಸ್ಮೋಕಿಂಗ್ ರೂಮಿಂದನೇ ಅಂತಲೇ ಹೇಳ್ಬಹುದು.